ವೀಕ್ಷಕರೇ ಅಮೋಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತರ ಜಮೀನಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವುದೇ ಜನತಾ ಜಲಧಾರಿಯ ಮುಖ್ಯ ಉದ್ದೇಶವಾಗಿದೆ. ಕರುನಾಡಿನ 184 ವಿಧಾನಸಭಾ ಕ್ಷೇತ್ರದ ರೈತರ ಆಶೀರ್ವಾದದಿಂದ ಜಾತ್ಯತೀತ ಜನತಾದಳ ಪಕ್ಷದ ಜನತಾ ಜಲಧಾರಿಯ ರಥಯಾತ್ರೆಯ ಕನಸು ನನಸಾಗಲಿದೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಕೊರಟಗೆರೆಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು. ವಿಧಾನಸಭಾ ಕ್ಷೇತ್ರದ ಚನ್ನರಾಯನದುರ್ಗ ಹೋಬಳಿಯ ತೋವಿನಿಕೆರೆ ಗ್ರಾಮದಲ್ಲಿ ಶ್ರೀರಾಮದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಜನತಾ ಜಲಧಾರೆ ರಥಯಾತ್ರೆ ಸಂಚಾರಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದರು. ಜನತಾ ಜಲಧಾರೆ ರಥಯಾತ್ರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಮಿಸಿದೆ. ಕೊರಟಗೆರೆ ಕ್ಷೇತ್ರದ ತೋವಿನಿಕೆರೆ ಗ್ರಾಮದಲ್ಲಿ ರಥಯಾತ್ರೆಗೆ ಚಾಲನೆ ನೀಡಲಾಗಿದೆ. ಕೊರಟಗೆರೆ ಕ್ಷೇತ್ರದ ಚನ್ನರಾಯನದುರ್ಗ, ಕೋಳಾಲ, ಕಸಬಾ, ಪುರವಾರ, ಹೊಳವನಹಳ್ಳಿ ಮತ್ತು ಚಿಕ್ಕತೊಟ್ಲುಕೊರೆ ಹೋಬಳಿಯಲ್ಲಿ ಸಂಚರಿಸಲಿದೆ. ಏಪ್ರಿಲ್ 27ರ ಬುಧವಾರ ಕೊರಟಗೆರೆ ಪಟ್ಟಣದ ಪಂಚಾಯಿತಿ ಮುಂಭಾಗದ ವೇದಿಕೆ ಕಾರ್ಯಕ್ರಮದಲ್ಲಿ ಜರುಗಲಿದೆ ಎಂದು ತಿಳಿಸಿದರು. ಪಕ್ಷದ ಐತಿಹಾಸಿಕ ಕಾರ್ಯಕ್ರಮವಾಗಿರ್ತಕ್ಕಂಥ ಜನತಾ ಜಲಧಾರೆ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಜನತಾ ಜಲಧಾರೆ ರಥ ಇವತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಹೋಬಳಿಗಳಲ್ಲೂ ಕೂಡ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ರೈತ ಬಾಂಧವರು ಇವರೆಲ್ಲರೂ ಸೇರಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಏನು ಕುಮಾರಣ್ಣನವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರ ಏನು ಕನಸಿದೆ, ಈ ರಾಜ್ಯದ ಪ್ರತಿಯೊಬ್ಬ ರೈತನ ಮನೆ ಬಾಗಿಲಿಗೆ ರೈತನ ಹೊಲಕ್ಕೆ ನೀರನ್ನು ಹರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಅದರ ಅಂಗವಾಗಿ ಇವತ್ತು ಜನಗಳ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಈ ರಥ ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ. ಅದೇ ರೀತಿ ಇವತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡಿ ನಾಳೆ ಬೆಳಿಗ್ಗೆ ಪುರವಾರ ಹೋಬಳಿಯಲ್ಲೂ ಕೂಡ ರಥದ ಪೂಜೆಯನ್ನು ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರೆಲ್ಲರೂ ಕೂಡ ಕೊರಟಗೆರೆಗೆ ಆಗಮಿಸ್ತಾ ಇದ್ದಾರೆ. ನಾಳೆ ಕುಮಾರಣ್ಣನವರು ಮತ್ತು ದೇವೇಗೌಡ ಅಪ್ಪಾಜಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು, ಸಿ ಎಂ ಇಬ್ರಾಹಿಂನವರು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ನಾಳೆ ಇದೇ ಒಂದು ಜನತಾ ಜಲಧಾರೆ ರಥದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಈ ಒಂದು ರಥದ ಒಂದು ಉದ್ದೇಶ ಏನಿದೆ, ರೈತರಿಗೆ ಯಾವ ರೀತಿ ನಾವು ನೆರವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ರಥವನ್ನು ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು. ಕೊರಟಗೆರೆ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನರಸಿಂಹರಾಜು ಮಾತನಾಡಿ, ಭಾರತ ದೇಶದ ಇತಿಹಾಸದಲ್ಲಿ ರೈತರ ಪರವಾಗಿ ಹೋರಾಟ ನಡೆಸುವ ಏಕೈಕ ಪಕ್ಷ ಜಾತ್ಯತೀತ ಜನತಾದಳ. ಜನತಾ ಜಲಧಾರೆ ರಥಯಾತ್ರೆ ಕೊರಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಸಂಚರಿಸುತ್ತಿದೆ. ರೈತರ ಮನೆ ಮನೆಗೂ ನೀರು ನೀಡುವುದೇ ಜನತಾ ಜಲಧಾರೆ ರಥಯಾತ್ರೆಯ ಅತಿದೊಡ್ಡ ಕನಸಾಗಿದೆ ಎಂದು ತಿಳಿಸಿದರು. ಯಾರಾದರೂ ಅವರೇನಂದರೆ ಅದು ಕುಮಾರಸ್ವಾಮಿ ದೇವರು ಮಾತ್ರ, ನಾವು ರೈತರಿಗೆ ನೀರೊಂದು ಕೊಟ್ಬಿಟ್ರೆ ಈಗ ಈ ಸರ್ಕಾರನ ರೈತರೇ ಸಾಕ್ತಾರೆ. ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ನೀರು ಹರಿಸಿದರೆ ನೀರಿನ ಹರಿಕಾರರಾಗಿ ನಮ್ಮ ರೈತರು ದುಡಿಮೆ ಮಾಡಿ ಯಾವ ಸರ್ಕಾರದಲ್ಲೂ ಹೊರೆ ಆಗದಂಗೆ ನಾವು ಬಾಳ್ತೀವಿ ಅಂತ ಹೇಳ್ತಾ ನಮ್ಮ ರೈತರುಗಳು ನೀರಾವರಿ ಬೇಕಾಗಿದೆ. ಆದ್ದರಿಂದ ಜನತಾ ಜಲಧಾರೆಯ ಕಾರ್ಯಕ್ರಮವನ್ನು ಕುಮಾರಸ್ವಾಮಿ ಮತ್ತು ದೇವೇಗೌಡರು ನಾಳೆ ಫಂಕ್ಷನ್ ನಡೀತಾ ಇದೆ ಮುನ್ಸಿಪಾಲ್ಟಿ ಆಫೀಸ್ ಮುಂಭಾಗ, ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮನ ನೀವು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಎಲ್ಲೆಲ್ಲೂ ತೌನ್ಕೆರೆ ಮತ್ತು ಕೋರ ಹೋಬಳಿ ತೊಟ್ಲಿಕೆರೆ, ಕೋಳಾಲ ಹೋಬಳಿ ರಾಮದೇವರ ದೇವಸ್ಥಾನ ದೊಡ್ಡಪಾಲನಹಳ್ಳಿ ಈ ಮೂರು ಹೋಬಳಿಗೆ ಹೋಗ್ತದೆ. ನಾಳೆ ನಾವು ಮೂರು ಹೋಬಳಿನ ಹಮ್ಮಿಕೊಂಡಿದ್ದೀವಿ. ನಾಳೆ ಹಮ್ಮಿಕೊಂಡು ಮತ್ತು ಅವರು ಬರುವ ಯಾತ್ರೆಗೆ 11 ಗಂಟೆಗೆ ಜಾಯಿನ್ ಆಗ್ತೀವಿ. ಎಲ್ಲ ಹೋಬಳಿಯ ಹೆಡ್ಕ್ವಾರ್ಟರ್ಗಳಲ್ಲಿ ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇದೆ. ಕೊರಟಗೆರೆ ಜೆಡಿಎಸ್ ಪಕ್ಷದ ಯುವ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಜನತಾ ಜಲಧಾರೆ ರಥಯಾತ್ರೆಯು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಜನಸಾಮಾನ್ಯರು ಮತ್ತು ರೈತಪಿ ವರ್ಗದವರು ಇವರ ಪರವಾಗಿ ಸದಾ ನಿಲ್ಲುವ ಜೆಡಿಎಸ್ ಪಕ್ಷದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದರು. ಜಾತ್ಯತೀತ ಜನತಾದಳ ಇಡೀ
ಜನತಾ ಜನಧಾರೆ ಲತಾ ಯಾತ್ರೆ ಇಡೀ ರಾಜ್ಯದಿಂದ ಪ್ರವಾಸಿದ್ದು ಸನ್ಮಾನ್ಯ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಯಾದ ಕುಮಾರಣ್ಣನವರು ಇತರೆ ನಾಯಕರೆಲ್ಲ ಸೇರಿ ರೈತರಿಗೆ ಏನನ್ನು ಒಳ್ಳೆಯದ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣವ್ರ ಪಕ್ಷ ಒಂದು ರಸ್ತೆ ಗಲಾಟೆ ಆಯಿತು ಅಂದರೆ ರೈತರ ಬಗ್ಗೆ ಕಿಂಚಿತ್ತು ನೋವು ಅನುಭವಿಸಿ ಕೂತ್ಕೊಂಡು ರಸ್ತೆ ಗಲಾಟೆ ಆಗಲಿ ಇನ್ನೊಂದು ಏನೇ ಮತ್ತೊಂದು ಗಲಾಟೆ ಆಗಲಿ ಬೆಳೆ ಹಾನಿಯಾಗಲಿ ಬೆಳೆಗೆ ರೇಟ್ ಸಿಗಲಿಲ್ಲ ಅಂದ್ರೂ ಪ್ರಾದೇಶಿಕ ಪಕ್ಷ ಸಂಬಂಧಿ ದೇವೇಗೌಡರು ಕುಮಾರಣ್ಣವರು ಎಲ್ಲಿ ಆದರೆ ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡಲಿ ರೈತರಿಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತಾರೆ ಅದರಿಂದ ಇಡೀ ನಾಳೆ 27 ಕಾರ್ಯಕ್ರಮ ಕೊಡಕೆರೆ ತಾಲೂಕು ತುಮಕೂರು ಜಿಲ್ಲೆ ಕೊಡಕೆರೆ ತಾಲೂಕಲ್ಲಿದೆ ಪಟ್ಟಣ ಪಂಚಾಯಿತಿ ಮುಂಭಾಗ ಅತಿ ಹೆಚ್ಚಿನ ಜನ ಬಂದು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಈ 26 ತೋವಿನಕೆರೆ 6 ಹೋಬಳಿಯಲ್ಲಿ ಸಂಚಾರ ರಥ ಯಾತ್ರೆ ನಡೀತಾ ಇದೆ ಹೆಚ್ಚಿನ ಜನದಲ್ಲಿ ನಾಳೆ 27 ತಾರೀಕು ಹೆಚ್ಚಿನ ರೈತ ಬಾಂಧವರಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಪ್ರಾದೇಶಿಕ ಪಕ್ಷಕ್ಕೆ ಓಟ್ ಹಾಕಬೇಕು ಅನ್ನೋವೆಲ್ಲ ದಯವಿಟ್ಟು ಇದನ್ನು ತಮ್ಮಲ್ಲಿ ಮನವಿ ಮಾಡಿಕೊಂಡು ಕೇಳ್ಕೊಳ್ತಾ ಇದ್ದೀವಿ ಜನತಾ ಜಲಧಾರೆ ರಥಯಾತ್ರೆ ತೋವಿನಕೆರೆ ಗ್ರಾಮದಲ್ಲಿ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಚಾಲನೆ ನೀಡಿದರು ಕೋಟೆಗೆರೆ ಕ್ಷೇತ್ರದ ಚನ್ನರಾಯನದುರ್ಗ ಕೋಳಾಲ ಕಸಬಾ ಹೊಳವನಹಳ್ಳಿ ಪುರವಾರ ಚಿತ್ತೊಟ್ಲುಕೆರೆ ಮತ್ತು ಕೋಟೆಗೆರೆ ಪಟ್ಟಣದಲ್ಲಿ ಸಂಚರಿಸುತ್ತಿದೆ ರಥಯಾತ್ರೆ ಆಗಮಿಸುವಾಗ ಹೂವಿನ ಸುರಿಮಳೆಯ ಜೊತೆಗೆ ಆರತಿ ಬೆಳಗಿ ಗ್ರಾಮಕ್ಕೆ ಕಾರ್ಯಕರ್ತರು ಕರೆತರುತ್ತಿರುವುದೇ ವಿಶೇಷವಾಗಿದೆ ಜಲಧಾರೆ ರಥಯಾತ್ರೆಯ ವೇದಿಕೆ ಕಾರ್ಯಕ್ರಮವು ಏಪ್ರಿಲ್ 27 ಬುಧವಾರ ನಡೆಯಲಿದೆ ಕಾರ್ಯಕ್ರಮ ಯಶಸ್ವಿಯಾಗಿ ಈಗಾಗಲೇ ಜೆಡಿಎಸ್ ಪಕ್ಷ ಮತ್ತು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ನೇತೃತ್ವದಲ್ಲಿ ಸಕಲ ಸಿದ್ಧತೆ ನಡೆಯುತ್ತಿದೆ ವೇದಿಕೆ ಮುಂಭಾಗ ಸುಮಾರು 3,000 ಅಧಿಕ ಜನರಿಗೆ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಜನತಾ ಜಲಧಾರೆ ರಥಯಾತ್ರೆ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೂತನ ಜೆಡಿಎಸ್ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ತುಮಕೂರು ಜಿಲ್ಲೆಯ ಜೆಡಿಎಸ್ ಅಧ್ಯಕ್ಷರು ಹಾಲಿ ಮತ್ತು ಮಾಜಿ ಶಾಸಕರು ಆಗಮಿಸಲಿದ್ದಾರೆ ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ ಉತ್ತಮ ಸಮಾಜ ನಿರ್ಮಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ಕಲ್ಪಿಸಬೇಕು ಜೊತೆಗೆ ನಾವು ನಮ್ಮ ಭೂಮಿಯ ರಕ್ಷಣೆ ಕೂಡ ಮಾಡುವಂತೆ ಮಕ್ಕಳಿಗೆ ಪ್ರೇರೇಪಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ವೆಂಕಟೇಶಪ್ಪ ವಿ ಚಿಕ್ಕನಾಯಕನಹಳ್ಳಿಯಲ್ಲಿ ತಿಳಿಸಿದರು ಶ್ರೀರಾಮ ಫೌಂಡೇಶನ್ ವತಿಯಿಂದ ಭೂಮಿಯ ಸಂರಕ್ಷಣೆ ದಿನವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ನೆಹರು ವೃತ್ತದ ಹೊಯ್ಸಳ ಪಾರ್ಟಿ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು ಆರ್ಆರ್ ಕಾಂಪ್ಲೆಕ್ಸ್ ಆಗಮಿಸುವ ಮೊದಮೊದಲು ನೆಹರು ವೃತ್ತದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪಾರ್ಟಿ ಹಾಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಪ್ರೋತ್ಸಾಹ ಧನ ವಿತರಣಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಾ ಭೂಮಿಯ ಸುರಕ್ಷತಾ ದಿನ ಅದರ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದ್ದರೂ ಮಾನವನ ಸ್ವಾರ್ಥ ಸಾಧನೆಗಾಗಿ ಭೂಮಿಯಲ್ಲಿ ಸಿಗುವ ಖನಿಜ ಸಂಪತ್ತು ನಿಕ್ಷೇಪಗಳನ್ನು ಪಡೆಯುವ ಸಲುವಾಗಿ ಬ್ಲಾಸ್ಟ್ ಮಾಡುತ್ತಿದ್ದಾನೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡ್ತಾ ಇದ್ದಾರೆ ಪ್ರೋತ್ಸಾಹ ಧನ ನೀಡುವ ಉದ್ದೇಶ ಏನಂತಂದ್ರೆ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಅಂತ ಮುಖ್ಯ ಉದ್ದೇಶ ಶಿಕ್ಷಣ ಮಹತ್ವ ಏನು ಶಿಕ್ಷಣ ಪಡೆಯೋದ್ರಿಂದ ನಮ್ಮ ವೈಯಕ್ತಿಕ ಗೌರವ ಜಾಸ್ತಿ ಆಗುತ್ತೆ ಅದೇ ರೀತಿ ವ್ಯಕ್ತಿತ್ವ ವಿಕಸನ ಹೊಂದುತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಶಿಕ್ಷಣದಿಂದ ದೇಶದ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಮಾಡುವವರು ಯಾರು ನೀವೇ ನಾಳೆ ಮುಂದೆ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಯಾರು ನೀವೇ ಅದೇ ರೀತಿ ಉತ್ತಮ ವಾತಾವರಣ ನಿರ್ಮಾಣ ಆಗುತ್ತೆ ಹೀಗೆ ಶಿಕ್ಷಣದಿಂದ ಸರ್ವತೋಮುಖ ಅಭಿವೃದ್ಧಿಗೆ ದೇಶ ನಮ್ಮ ಕುಟುಂಬ ನಮ್ಮ ದೇಶ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡುತ್ತೆ ವೃತ್ತ
ನಿರೀಕ್ಷಣಾ ಅಧಿಕಾರಿ ನಿರ್ಮಲಾ ಮಾತನಾಡುತ್ತಾ, ಭೂಮಿಯ ರಕ್ಷಣೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಈ ಎರಡು ಅಂಶಗಳು ಅತ್ಯಂತ ಮಹತ್ವಪೂರ್ಣವಾಗಿದೆ. ವಿದ್ಯಾರ್ಥಿ ಬದುಕು ಬಹಳಷ್ಟು ಮೌಲ್ಯಯುತವಾಗಿದೆ. ಮಕ್ಕಳು ಕೇಳುವುದರ ಮೂಲಕ ತಾಳ್ಮೆ ಹೆಚ್ಚಿಸಿಕೊಳ್ಳಬೇಕು ಎಂದರು. ಅಂದರೆ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀರಿ. ಯಾಕೆ? ಮೊಬೈಲ್. ಮೊಬೈಲ್ ನಮ್ಮ ಥಿಂಕಿಂಗ್ ಕೆಪಾಸಿಟಿನ ಕಡಿಮೆ ಮಾಡ್ತಾ ಇದೆ. ಮೊಬೈಲ್ ಹೇಳುತ್ತೆ, ನನ್ನಿಂದ ನೋಡು ನೀನು ಯಾವುದು ಜೀವನದಲ್ಲಿ ತಲೆ ಎತ್ತದಂಗೆ ಮಾಡ್ತೀನಿ ಅಂತ. ಆದರೆ ಬುಕ್ಸ್ ಹೇಳುತ್ತೆ ತಲೆ ಬಗ್ಗೆ ನೀನು ನೋಡಿದ್ರೆ ಲೈಫಲ್ಲಿ ನೀನು ಮುಂದೆ ತಲೆ ಎತ್ಕೊಂಡು ನಡೆಯೋ ಥರ ಮಾಡ್ತೀನಿ ಅಂತ ಹೇಳಿ. ಅಂದರೆ ಇವತ್ತಿನ ನಿಮ್ಮ ಮಕ್ಕಳಿಗೆ, ನೀವೇನು ಚಿಕ್ಕ ಮಕ್ಕಳಲ್ಲ, ಸೆವೆಂತ್ ಪಾಸ್ ಆಗಿದ್ದೀರಿ ಅಂದರೆ, ಏಟ್ ಸ್ಟ್ಯಾಂಡರ್ಡು ಪ್ರೌಢಾವಸ್ಥೆಗೆ ಬಂದಿದ್ದೀರಿ, ಹೈಸ್ಕೂಲ್ಗೆ ಹೋಗ್ತೀರಿ ಅಂತಂದರೆ. ಶ್ರೀರಾಮ ಫೌಂಡೇಶನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೆಡ್ ಪಿಜೆ ವಿಜಯ್ ಕುಮಾರ್ ಮಾತನಾಡುತ್ತಾ, ಶ್ರೀರಾಮ ಫೌಂಡೇಶನ್ ಸಂಸ್ಥೆ ದೇಶದಾದ್ಯಂತ 1800 ಬ್ರಾಂಚ್ಗಳನ್ನು ಹೊಂದಿದೆ. ಕಳೆದ 9 ವರ್ಷಗಳಿಂದ ಪ್ರತಿ ವರ್ಷದಲ್ಲಿ 25,000 ಮಕ್ಕಳಿಗೆ ಪ್ರೋತ್ಸಾಹಧನ ನೀಡುವ ಕೆಲಸ ಮಾಡುತ್ತಿದೆ ಎಂದರು. ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ನಾವು 2013 ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಈಗ ಆಲ್ರೆಡಿ 9 ವರ್ಷಗಳಾಯಿತು. ವರ್ಷ ವರ್ಷ ನಾವು 24,000-25,000 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಅಂದರೆ ಅದು 5 ವರ್ಷ ಕಂಟಿನ್ಯೂ ಇರುತ್ತೆ. ಅಂದರೆ 7ನೇ ಕ್ಲಾಸಿಂದ ಸ್ಟಾರ್ಟ್ ಆಗಿ ಪಿ ಯು ಸಿವರೆಗೂ ಬರ್ತದೆ. ಅಂದರೆ 8ನೇ ಕ್ಲಾಸ್ ಬಂದವ ಮಕ್ಕಳಿಗೆ ಅಪ್ ಟು ಎಸ್ ಎಲ್ ಸಿವರೆಗೂ 3,000 ರೂಪಾಯಿ ಬರ್ತದೆ ವರ್ಷಕ್ಕೆ. ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿಗೆ 3,500 ರೂಪಾಯಿ ಕೊಡ್ತೀವಿ. ಅದು ಅಲ್ಲದೆ ನಮ್ಮಲ್ಲಿ ಆನ್ಲೈನ್ ಡಿಸಿಷನ್ ಚೆನ್ನಾಗುತ್ತೆ. ಅಂದರೆ ಸಪೋಸ್ ಏನಾದರೂ ಇಂಜಿನಿಯರಿಂಗ್ ಮೆಡಿಕಲ್ ಮಕ್ಕಳು ಹೋದರೆ ಅವ್ರಿಗೆ 25,000 ರೂಪಾಯಿ ಸ್ಕಾಲರ್ಶಿಪ್ ಬರ್ತದೆ. ಬಟ್ ಅದು ಬ್ರಾಂಚಲ್ಲಿ ಇರಲ್ಲ, ಅದಕ್ಕೆ ಆನ್ಲೈನ್ ಪೋರ್ಟಲ್ ಬೇರೆ ಇದೆ. ಆನ್ಲೈನ್ ಪೋರ್ಟಲಲ್ಲಿ ನೀವು ಬೇಕಾದ್ರೆ ಅದನ್ನು ಬುಕ್ ಮಾಡಬಹುದು, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಮಾತ್ರ. ಇದು ಪ್ರತಿ ವರ್ಷನೂ ನಾವು ಸ್ಕೀಮ್ ಕೊಡೋದು. ಸೊ ಹಾಗಾಗಿ 2013 ಅಂದರೆ 9 ವರ್ಷದಿಂದ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮ್ಮ ಚಿಕ್ಕನಹಳ್ಳಿಯಲ್ಲಿ 185 ಮಕ್ಕಳಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಸಮಾರಂಭದಲ್ಲಿ ವಕೀಲ ಸಂಘದ ಅಧ್ಯಕ್ಷ ಸಿ ರಾಜಶೇಖರ್, ಕಾರ್ಯದರ್ಶಿ ಎಸ್ ದಿಲೀಪ್, ಸರ್ಕಾರಿ ಅಭಿಯೋಜಕರಾದ ರಂಗನಾಥಪ್ಪ, ರೀಜನಲ್ ಬಿಸಿನೆಸ್ ಹೆಡ್ ಟಿಆರ್ ರಾಘವೇಂದ್ರ, ಪುರಸಭಾಧ್ಯಕ್ಷೆ ಪುಷ್ಪ ಮುಂತಾದವರು ಇದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ದಿವಂಗತ ಜಿವಿ ಶ್ರೀರಾಮ್ ರೆಡ್ಡಿ ಪುಣ್ಯಸ್ಮರಣೆ ಅಂಗವಾಗಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಸಮಾಜ ಸೇವಕ ಮಿಥುನ್ ರೆಡ್ಡಿ ಅಭಿಮಾನಿಗಳ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದಿವಂಗತ ಜಿವಿ ಶ್ರೀರಾಮ್ ರೆಡ್ಡಿಯವರ 11ನೆಯ ಪುಣ್ಯತಿಥಿಯಾದ ಕಾರಣ ಈ ಮೂಲಕ ಅಂತಿಮ ನಮನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡ ಅಫ್ಸರ್ ಪಾಷಾ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹರಿಕಾರ, ಹೋರಾಟಗಾರ, ಬಡವರ ಪರ ಎಂದು ಹೆಸರಾಗಿದ್ದ ಮಾಜಿ ಶಾಸಕ ಶ್ರೀರಾಮ್ ರೆಡ್ಡಿಯವರ ಹಠಾತ್ ಮರಣ ಎಲ್ಲರನ್ನೂ ಕೂಡ ದುಃಖಕ್ಕೆ ತಳ್ಳಿದೆ ಎಂದರು. ಹಾಗೂ ಒಂದು ಉತ್ತಮ ಒಂದು ನಾಯಕತ್ವವನ್ನು ಬೆಳೆಸಿಕೊಂಡು ಸರಳ ಸಜ್ಜನ ರಾಜಕಾರಣಿ ಶ್ರೀಯುತ ಜಿವಿ ಶ್ರೀರಾಮ್ ರೆಡ್ಡಿಯವರ 11 ದಿನಗಳ ಸ್ಮರಣಾರ್ಥ ನಾವೆಲ್ಲ ಮಿಥುನ್ ರೆಡ್ಡಿ ಅಭಿಮಾನಿಗಳ ಬಳಗದ ವತಿಯಿಂದ ಈ ಒಂದು ಅನ್ನದಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಾವು ಕೇಳಿಕೊಂಡಾಗ ಮನಪೂರ್ವಕವಾಗಿ ಇಂಥ ನಾಯಕರ ಒಂದು ಇದಕ್ಕೆ ಸ್ಮರಣಾರ್ಥ ಒಂದು ಅನ್ನದಾನ ಮಾಡೋದಂದರೆ ಪುಣ್ಯದ ಕೆಲಸ ಅಂತ ಹೇಳಿಬಿಟ್ಟು ಮಿಥುನ್ ರೆಡ್ಡಿ ಅವರು ಒಪ್ಪಿಕೊಂಡು ಈ ಒಂದು ಅನ್ನದಾನ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ನಮ್ಮ ಅಭಿಮಾನಿಗಳಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲಿಗೆ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಮಾಜಿ ಸಚಿವರು ಹಾಗೂ ಜಿವಿ ಶ್ರೀರಾಮ್ ರೆಡ್ಡಿ ರೈತಪರ ನಾಯಕರು ಅವರು ವಿಧಾನಸೌಧದಲ್ಲಿ ಮಾತಾಡಿದರೆ ನರ ನಾಡಿ ಅಲ್ಲಾಡ್ತಾ ಇತ್ತು. ಆ ರೀತಿಯಾದಂಥ ಹೋರಾಟಗಾರರಾಗಿ ರೈತರ ಏಳಿಗೆಗೆ ಸದಾ ಇರತಕ್ಕಂಥ ಇವತ್ತು ಅವರ ಪುಣ್ಯತಿಥಿಯ ಸಲುವಾಗಿ ಯುವ ನಾಯಕರು ಬೆಳ್ಳಂದೂರಿನ ನಮ್ಮ ಮಿಥುನ್ ರೆಡ್ಡಿ ರೈತರು ಯುವ ಉತ್ಸಾಹಿ ನಾಯಕರು ಅವರಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದರಿಂದ ಮಿಥುನ್ ರೆಡ್ಡಿ ಪಡೆದ ಪರವಾಗಿ ಅವರಿಗೆ ವಿಜಯಪೂರ್ವಕವಾಗಿ ಕಾಯಾವಾಸ ವಂದನೆ ಸಲ್ಲಿಸ್ತಾ ಇದ್ದೀನಿ. ನಿಲ್ತಾರೆ.
ಮಿಥುನ್ ರೆಡ್ಡಿರವರ ಸೂಚನೆಯ ಮೇರೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಎಂದರು. ಇನ್ನು ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್, ಮಿಥುನ್ ರೆಡ್ಡಿ ಅಭಿಮಾನಿ ಬಳಗದ ಅಫ್ಸರ್ ಪಾಷಾ, ಪಾಪಿರೆಡ್ಡಿ, ಶಫೀವುಲ್ಲಾ ಮತ್ತಿತರರು ಹಾಜರಿದ್ದರು. ವೀರರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಕ್ರೀಡೆಗಳು ಮನುಷ್ಯನ ಜೀವನದ ಪ್ರಮುಖ ಅಂಗ. ಕ್ರೀಡೆಗಳು ಮಾನವನ ಜೀವನದಲ್ಲಿ ಕೋಪ ದ್ವೇಷವನ್ನು ಕಡಿಮೆ ಮಾಡುತ್ತದೆ, ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕ್ರೀಡಾ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡರ್ ಅವರು ಕೋಲಾರದಲ್ಲಿ ಕರೆ ನೀಡಿದರು. ಭಾನುವಾರ ತಾಲೂಕಿನ ವೇಮಗಲ್ ಹೋಬಳಿಯ ಚನ್ನಪ್ಪನಹಳ್ಳಿ ಗ್ರಾಮದಲ್ಲಿ ಸ್ಟಾರ್ ಇಲೆವೆನ್ ತಂಡವು ಪ್ರಾಯೋಜಿಸಿದ ಗ್ರಾಮಾಂತರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ನ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಬಿಂದುವಾಗಿ ಮಾತನಾಡಿದರು. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರಮ್ಮ ನನಗೇನಾದರೂ ರಾಜಕೀಯವಾಗಿ ಜನ್ಮ ನೀಡಿದರೆ ಕೋಲಾರಕ್ಕೆ ಜಯದೇವ ಆಸ್ಪತ್ರೆ ಶಾಖೆಯನ್ನು ತೆರೆಯುತ್ತೇನೆ ಎಂದರು. ರಾಜ್ಕುಮಾರ, ರಾಜ್ಕುಮಾರ್ ನೆನಪಿನ ಒಂದು ನೆನಪಿಗೋಸ್ಕರ ಈ ಟೂರ್ನಿಮೆಂಟನ್ನು ಮಾಡಿದ್ದೀವಿ ಅಂತ ಹುಡುಗರು ಹೇಳಿದ್ದಾರೆ. ಭಾಳ ಸಂತೋಷ ಆಗ್ತದೆ. ರಾಜ್ಕುಮಾರ್ ಈ ಮಣ್ಣಲ್ಲಿ ಸೂರ್ಯಚಂದ್ರ ಇರೋವರೆಗೂ ಸಹಿತ ರಾಜ್ಕುಮಾರ್ ಹೆಸರು ಚಿರಾಯವಾಗಿ ಇರುತ್ತೆ. ಮತ್ತೊಬ್ಬ ರಾಜ್ಕುಮಾರು, ಮತ್ತೊಬ್ಬ ಕುವೆಂಪು ಈ ನಾಡಿಗೆ ಹುಟ್ಟಿ ಬರಲಿ ಅಂತ ನಾವು ಅವನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಭಾಳ ಸಂತೋಷ. ಎಲ್ಲ ಯುವಕರು ಸೇರಿ ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಕ್ರಿಕೆಟ್ ಟೂರ್ನಿಮೆಂಟನ್ನು ಮಾಡಿದ್ದಾರೆ. ಹುಡುಗರು ಭಾಳ ಸಂತೋಷ ಪಡುವಂತಹ ವಯಸ್ಸು, ಕಾಲ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಈ ಸಂತೋಷ ಹುಡುಗರಿಗೆ ಯಾವಾಗೂ ಹೀಗೆ ಇರಲಿ ಅಂಥೇಳಿ ನಾನು ಬಯಸಿ ಇವತ್ತು ನನ್ನನ್ನು ಅತಿಥಿಯಾಗಿ ಕರೆಸಿದ್ರು. ನಾನು ಆ ಟೂರ್ನಿಮೆಂಟ್ ಆಯೋಜನೆ ಮಾಡಿಕೊಟ್ಟೆ. ಹುಡುಗರಿಗೆ ಭಾಳ ಸಂತೋಷದಿಂದ ಆಡ್ತಾ ಇದ್ದಾರೆ. ಈ ಸುತ್ತಮುತ್ತ ಭಾಗದಲ್ಲೂ ಸಹಿತ ಭಾಳಷ್ಟು ಜನ ಟೂರ್ನಿಮೆಂಟ್ಗಳು ನಡೆಸಿದ್ದಾರೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಹುಡುಗರ ಮುಖದಲ್ಲಿ ಬಹಳ ನಗು, ಸಂತೋಷ ಇದೆ. ಅವರು ಯಾವತ್ತೂ ಸಹಿತ ಯುವಕರು ಭಾಳ ಸಂತೋಷದಿಂದ ಅವ್ರ ಒಳ್ಳೆ ಬದುಕನ್ನು ನಡೆಸಲಿ, ಒಳ್ಳೆಯದನ್ನು ಅಳವಡಿಸ್ಕೊಳ್ಳಿ ಅಂಥೇಳಿ ನನ್ನ ಎರಡು ಇತನುಡಿಗಳನ್ನು ನಾನು ಹೇಳಿದ್ದೇನೆ. ಯುವಕರು ದೇಶದ ಆಸ್ತಿ. ಯುವಕರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಈ ಬಾರಿ ಎಲ್ಲ ಯುವಜನರು ಮನಸ್ಸು ಮಾಡಿ ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಂಡರು. ಉತ್ಪತ್ತಿ ಆಗ್ತದೆ, ಜಾಸ್ತಿ ಉತ್ಪತ್ತಿ ಆಗ್ತದೆ. ಸ್ವಾಮಿ ಬೇಕಂದ್ರೆ ಏನ್ ಹೇಳ್ತಾರೆ, ಮಲ್ಲಿಗೆ ಹೂವು ಬಾಡೋದಕ್ಕೆ ಮೊದಲೇ, ಮೊಗ್ಗು ಅರಳಿ ಬಾಡೋದಕ್ಕೆ ಮೊದಲೇ ದೇವರ ಅಡಿಗೆ ಇಡಬೇಕು, ದೇವರ ಮುಡಿಗೆ ಇಡಬೇಕು ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಮನುಷ್ಯನ ದೇಹದಲ್ಲಿ ಶಕ್ತಿ ಯಾವಾಗಿರುತ್ತೆ, ಆ ಶಕ್ತಿ ಇದ್ದಾಗಲೇ ನಾವು ಅದನ್ನ ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ವೀರ್ಯ ಉತ್ಪತ್ತಿ ಕಮ್ಮಿ, 35 ವರ್ಷಗಳ ನಂತರ ವೀರ್ಯ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಮನುಷ್ಯನ ದೇಹದಲ್ಲೂ ಶಕ್ತಿ ಕಮ್ಮಿ ಆಗ್ತದೆ. ನ್ಯೂರಾನ್ ಸೆಲ್ಸ್ ಏನಿದಾವೆ ಅದು ಮನುಷ್ಯನ ದೇಹದಲ್ಲಿ ಕ್ಷೀಣಿಸ್ತಾ ಹೋಗುತ್ತೆ. ವಯಸ್ಸು ಆಗ್ತಾ ಹೋಗುತ್ತೆ, ಆಯುಸ್ ಆಗ್ತಾ ಹೋಗುತ್ತೆ, ಮಾನಸಿಕ ಮತ್ತು ದೈಹಿಕ ಶಕ್ತಿಗಳು ಕುಂದುತ್ತಾ ಹೋಗ್ತದೆ. ಪ್ರಕೃತಿ ಯಾವತ್ತೂ ಸಹಿತ ಏನೋ ಅದು ತಾನೇ ತಾನಾಗಿ ಆ ಪ್ರಕೃತಿ ಆ ವಯಸ್ಸಿಗೆ ತಕ್ಕ ರೀತಿಯಲ್ಲಿ ಆ ದೇಹದಲ್ಲಿ ಏನು ನ್ಯೂರಾನ್ ಸೆಲ್ಸ್ ಇದಾವೆ, ನ್ಯೂರಾನ್ ಸೆಲ್ಸ್ ದಿನೇ 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 ಸಾಯ್ತಾ 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 ಮನುಷ್ಯನ ದೇಹನು ಕ್ಷೀಣಿಸುತ್ತೆ. ಅದಕ್ಕೆ ಹೇಳೋದು, 16 to 35 ವರ್ಷ ವಯಸ್ಸಿದೆಯಲ್ಲ, ಬಂಗಾರದಂತಹ ವಯಸ್ಸು, ಸಂತೋಷ ಪಡುವಂತಹ ವಯಸ್ಸು. ಇನ್ನು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ನವೀನ್, ಮುಖಂಡರಾದ ಗಜೇಂದ್ರ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ನಗರಸಭೆಯಲ್ಲಿ ಅಧಿಕಾರಿಗಳು ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಕೈಗೊಂಬೆಗಳಾಗಿದ್ದು 1.5 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕರಿಸದೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಅಧ್ಯಕ್ಷೆ ಹಾಗೂ ಸದಸ್ಯರು ಚಿಂತಾಮಣಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್ ಪ್ರತಿಕ್ರಿಯಿಸಿ, ಶಾಸಕರುಗಳು ಸಭೆಯಲ್ಲಿ ಬರುವ 15ನೇ ಹಣಕಾಸು ಯೋಜನೆಯ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕರಿಸದೆ ಅಡ್ಡಿಪಡಿಸಿದಲ್ಲದೆ ಅಧಿಕಾರಿಗಳನ್ನ ಕೀಲುಗೊಂಬೆಗಳ ರೀತಿ ಆಡಿಸಿದ್ದಾರೆ. ನಗರಸಭೆ ಅಧಿಕಾರಿಗಳನ್ನ ಮೀಟಿಂಗ್ ಕರೆದಿದ್ರು ಕೂಡ ಕಮಿಷನರ್ ಆಗಲಿ ಜೆಇ ಆಗಲಿ ಸಭೆಗೆ ಹಾಜರಾಗದೆ ಕಾಲ್ಕಿತ್ತಿದ್ದಾರೆ ಹಾಗೂ ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ ಎಂದರು. ಮಾರ್ಚ್ ಏಪ್ರಿಲ್ ಮಂತಲ್ಲೇ ಲಾಸ್ಟ್ ಇಯರಲ್ಲೇ ರಿಲೀಸ್ ಆಗಿರುವಂತಹ ಅಮೌಂಟ್. ಇದು ನಾವು ಬಂದು ನವಂಬರ್ ಡಿಸೆಂಬರಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಮಾಡಿ ಅಪ್ರೂವಲ್ ಆಗಿ ಬಂದಿರೋದು. ಟೆಂಡರ್ಸ್ ಹಾಕೊಳ್ಳೋದು ಡಿಸೆಂಬರ್ ಮಂತಲ್ಲೇ ಆಗಿರೋದು. ಈ ತಿಂಗಳು ಬಂದು ಏಪ್ರಿಲ್ ಆಗಿದೆ. ಏಪ್ರಿಲ್ ಆಗಿದ್ರೂ ಸಹ ಕೂಡ ಇನ್ನೂ ಸಹ ಕೂಡ ವರ್ಕನ್ನು ಶುರು ಮಾಡಿರೋದು. ಅಫಿಷಿಯಲ್ಸ್ ಕೇಳಿದ್ರೆ ಅವರೊಂದು ಜಾಬ್ ಕೊಡ್ತಾರೆ, ಕಾಂಟ್ರಾಕ್ಟರ್ಸ್ ಕೇಳಿದ್ರೆ ಕಾಂಟ್ರಾಕ್ಟರ್ಸ್ ಅಫಿಷಿಯಲ್ಸ್ ಮೇಲೆ ಹೇಳ್ತಾ ಇದ್ದಾರೆ. ನಾವು ಕೌನ್ಸಿಲರ್ಸು ನಾವೆಲ್ಲ ಸಹ ಕೂಡ ವರ್ಕ್ ಶುರು ಮಾಡಿ ಅಂತೇಳಿ ಎಷ್ಟು ಸತಿ ಕಾಂಟ್ರಾಕ್ಟರ್ಸ್ನ ಕರೆದು ಸ್ಪಾಟ್ ಎಲ್ಲ ತೋರಿಸಿದ್ರು, ಕೌನ್ಸಿಲರ್ಸ್ ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ರು ಸಹ ಕೂಡ ಇವತ್ತಿನವರೆಗೂ ಎಲ್ಲರೂ ಕೆಲಸ ಶುರು ಮಾಡ್ತಾರೆ.
ಸೊ ಇವತ್ತು ಬೆಳಗ್ಗೆ ಅಫಿಷಿಯಲ್ಸ್ ಜೊತೆ ನಮ್ಮ ಕೌನ್ಸಿಲ್ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ. 4 ಗಂಟೆಗೆ ಕಾಂಟ್ರಾಕ್ಟರ್ಸ್ ಜೊತೆ ನಾವು ಮೀಟಿಂಗ್ ಇಟ್ಕೊಂಡಿದ್ದೀವಿ, ಯಾಕೆ ವರ್ಕ್ ಡಿಲೇ ಆಗ್ತಾ ಇದೆ ಅನ್ನೋ ವಿಚಾರವಾಗಿ ಮಾತಾಡಬೇಕು. ಇನ್ನು ಅದೇ ರೀತಿಯಲ್ಲಿ ಶಾಸಕರು ಸಹ ಗುತ್ತಿಗೆದಾರರಿಗೆ ಬೆದರಿಕೆ ಒಡ್ಡಿ ನಿಮಗೆ ಕಾಮಗಾರಿಗಳ ಬಿಲ್ ಪಾವತಿಸಲು ಬಿಡೋದಿಲ್ಲ, ನಾನು ಸಮಯ ಕೊಟ್ಟಾಗ ಗುದ್ದಲಿ ಪೂಜೆ ದಿನಾಂಕ ನಿಗದಿ ಮಾಡಬೇಕು, ನಂತರ ಕೆಲಸ ಪ್ರಾರಂಭಿಸಬೇಕೆಂಬುದಾಗಿ ಬೆದರಿಸುವ ಮೂಲಕ ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದವರು ಈಗ ಅದೇನೋ ಗುದ್ದಲಿ ಪೂಜೆ ಇದೆ ಅದಾದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಕಮಿಷನರ್ ಅವರು ಮೊನ್ನೆ ನಾವು ಮಾತಾಡಿದಾಗ ವರ್ಕ್ ಆರ್ಡರ್ ಇಶ್ಯೂ ಮಾಡಿದಾಗ ಇಂಜಿನಿಯರ್ನ ಕರ್ಕೊಂಡೋಗಿ ಜಾಗ ಪರಿಶೀಲನೆ ಮಾಡಿದಾಗ ನಮ್ಗೆ ಈ ಮಾತು ಹೇಳಿಲ್ಲ, ನಾವು ಗುದ್ದಲಿ ಪೂಜೆ ಮಾಡಬೇಕು ಇಲ್ಲ ಬೇರೆ ಯಾರೋ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಗಮನಕ್ಕೆ ಯಾವುದೂ ತಂದಿಲ್ಲ. ಕಾಂಟ್ರಾಕ್ಟ್ರ್ ಮುಂದೆ ಸೋಮವಾರ ಕರೆದು ವರ್ಕ್ ಶುರು ಮಾಡಿ ಅಂತ ಹೇಳಿದ್ರು. ಈಗ ಇವರು ಇಲ್ಲಿ ಇವರೇನೋ ಹೇಳ್ತಾರೆ, ಈಗ ಪ್ರೋಟೋಕಾಲ್ ಇದೆ ಅವ್ರನ್ನ ಕರಿಬೇಕು, ನಾವು ಯಾವತ್ತೂ ಕರಿಬೇಡಿ ಅಂತ ಹೇಳಿಲ್ಲ, ಇಲ್ಲ ಅವ್ರು ಪೂಜೆ ಮಾಡಬೇಡಿ ಅಂತ ಹೇಳಿಲ್ಲ. ಇಷ್ಟು ವಿಳಂಬ ಯಾಕೆ? ನೀವು ಪೂಜೆ ಮಾಡಿಸ್ಬೇಕು ಅಂತಿದ್ರೆ ನೀವು ಹೋಗಿ ಡಿಸ್ಕಸ್ ಮಾಡಿಬಿಟ್ಟು ಆ್ಯಕ್ಷನ್ ಪ್ಲಾನ್ ಇನ್ನೂ ಬೇಗ ರೆಡಿ ಮಾಡಿ ವರ್ಕ್ ಆರ್ಡರ್ಸ್ ಇಶ್ಯೂ ಮಾಡಿ ಕರೆದು ಮಾಡಿಸ್ಬೇಕಾಗಿತ್ತು. ಯಾವಾಗಲೂ ವಿಳಂಬ. ಚರ್ಚೆ ಮಾಡುವಂಥ ವಿಚಾರ ಎಲ್ಲ ಶಾಸಕರಿದ್ರೆ ಅದು ಅವರ ಹಂತದಲ್ಲಿ ಚರ್ಚೆ ಆಗಬೇಕಾಗಿದೆ ಅಂತ ಅವರು ಇದಕ್ಕೆ ಸ್ಪಂದನೆ ಕೊಡ್ತಾರೆ. ನಾವು ಹಲವಾರು ಬಾರಿ ಪತ್ರಿಕೆಗಳಲ್ಲೂ ವಿನಂತಿ ಮಾಡಿದ್ವಿ, ಮಾಧ್ಯಮ ಮಿತ್ರರ ಮುಖಾಂತರನೂ ವಿನಂತಿ ಮಾಡಿದ್ವಿ, ಅವ್ರು ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಅನ್ನೋದನ್ನಾಗಲಿ ಬೇರೆ ಇನ್ಯಾವುದೋ ಪೂಜೆ ಅನ್ನೋದನ್ನಾಗಲಿ ಬೇಡ ಅಂತ ನಮ್ಮ ಅನಿಸಿಕೆ ಆಗಿತ್ತು. ಅದನ್ನು ಕಾಮಗಾರಿಗಳನ್ನ ಶುರು ಮಾಡಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಕಾಂಟ್ರಾಕ್ಟರ್ಸ್ ಹೇಳಿದ್ದಾರೆ. ಈಗಿರುವಾಗ ನಮ್ಮ ಅಧಿಕಾರಿಗಳು ಬೇರೆ ಒಬ್ಬರು ಕೈಗೊಂಬೆಯಾಗಿ ವರ್ತನೆ ಮಾಡೋದು ತುಂಬ ಶೋಭೆ ಥರ ಅಂತದಲ್ಲ. ಮುಂದಿನ ದಿನಗಳಲ್ಲಿ ಅವರೇನಾದರೂ ಇದೇ ರೀತಿ ವರ್ತನೆ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಗರಸಭೆಯಲ್ಲೇ ಆಗಲಿ ಇಲ್ಲ ಡಿ ಸಿ ಅವರ ಮುಖಾಂತರ ಆಗಿ ಅವರಿಗೆ ಎಚ್ಚರಿಕೆಯನ್ನು ಮುಚ್ಚಬೇಕಾಗುತ್ತೆ ಅಂತ ನಿಮ್ಮನ್ನು ಸಹ ಮನವಿ ಮಾಡ್ತೀವಿ. ಇನ್ನು ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಸುಹಾಸಿನಿ ಶೇಷರೆಡ್ಡಿ, ಸದಸ್ಯರಾದ ಶಫೀಕ್, ಹರೀಶ್, ಜಗದೀಶ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಆರೋಗ್ಯ ಮೇಳಗಳು ಮಾಧ್ಯಮ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆಯುವಂತಹ ಕಾರ್ಯಕ್ರಮಗಳು ಆಗಬಾರದು ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಖಾತೆ ಸಚಿವರು ಹಾಗೂ ಸಂಸದ ಎ ನಾರಾಯಣಸ್ವಾಮಿ ಪಾವಗಡದಲ್ಲಿ ವ್ಯಕ್ತಪಡಿಸಿದರು. ಪಟ್ಟಣದ ಗುರುಭವನದಲ್ಲಿ ಶನಿವಾರ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಸಹಯೋಗದಲ್ಲಿ ನಡೆದ ತಾಲೂಕು ಮಟ್ಟದ ಆರೋಗ್ಯ ಮೇಳ ಉದ್ಘಾಟಿಸಿ ಮಾತನಾಡಿ, ಇಂದು ಜನರಿಗೆ ಸುವ್ಯವಸ್ಥಿತ ಆರೋಗ್ಯ ಸೇವೆ ದೊರೆಯುತ್ತಿಲ್ಲ, ಜೊತೆಗೆ ಸರ್ಕಾರಿ ಆಡಳಿತ ಅಧಿಕಾರಿಗಳ ಕಾರ್ಯವೈಖರಿ ಸಮರ್ಪಕವಾಗಿಲ್ಲ, ಹೀಗೆಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಜನಸಾಮಾನ್ಯರ ಕುಂದುಕೊರತೆಗಳಿಗೆ ಸ್ಪಂದನೆ ನೀಡಬೇಕೆಂದರು. ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಆಗಬೇಕು, ಈ ದಿಕ್ಕಿನಲ್ಲಿ ಬಹಳಷ್ಟು ಚರ್ಚೆಗಳಾಗುತ್ತೆ. ಮೋದಿಯವರ ಕನಸು ಆರೋಗ್ಯದ ಕೇಳಿದ ಮುಖಾಂತರ ಪ್ರತಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಆ ತಜ್ಞ ಇರಬೇಕು, ಆ ತಜ್ಞ ಈ ಮೇಳದಲ್ಲಿ ಭಾಗವಹಿಸಬೇಕು. ಸರ್ಕಾರ ಯಾವ ಸೌಲಭ್ಯ ಕೊಡ್ತದೆ ಆ ಸೌಲಭ್ಯ ಪರಿಚಯ ಮಾಡಿಕೊಡ್ಬೇಕು. ನಾನು ಏನು ನೋಡ್ತಾ ಇದ್ದೆ, ನನ್ನೇನು ದುರ್ಗದ ಕಾರ್ಯಕ್ರಮ ಆಯ್ತು, ಕೆಲವು ಉದ್ದಿಮೆಗೆ ಆಗುವ ಸ್ಥಾನಗಳನ್ನ ಆಗ್ತದೆ ಉದ್ದಿಮೆಗೆ. ಶಾಸಕ ವೆಂಕಟರಮಣಪ್ಪ ಮಾತನಾಡಿ, ನಮಗೆ ಆರೋಗ್ಯವೇ ಮಹಾಭಾಗ್ಯವಾಗಿದೆ, ಹಾಗಾಗಿ ಪ್ರತಿ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯದ ಕಾಳಜಿ ಮೂಡಿಸುವ ಸಲುವಾಗಿ ಈ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಕೊರೋನಾ ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರದ ಸಿಬ್ಬಂದಿ ವರ್ಗದವರು ಪ್ರಾಣವನ್ನು ಲೆಕ್ಕಿಸದೆ ಜನಸೇವೆ ಮಾಡಿದ್ದಾರೆ ಎಂದರು. ಅದು ಯಾವುದೇ ಲೆಕ್ಕ ಇಡದೆ ಡಾಕ್ಟರ್ಗಳು, ಆಶಾ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅವತ್ತು ಸುಮಾರು ಹಳ್ಳಿಯಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಈ ಕೋವಿಡ್ ವಿಚಾರವನ್ನು ತಿಳಿಸಿ ಲಸಿಕೆ ಹಾಕ್ತಕ್ಕಂಥ ಕಾರ್ಯಕ್ರಮ ಕೂಡ ತಾಲೂಕಾದ್ಯಂತ ಕೂಡ ಮಾಡಿದ್ದೆ. ಇವತ್ತು ಕೂಡ ಈ ಆರೋಗ್ಯ ಮೇಳದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ವಿಚಾರವನ್ನು ಅವರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿಸಬೇಕು ಪ್ರತಿಯೊಬ್ಬರಿಗೂ ಕೂಡ. ಇವತ್ತೇನು ಆಚೆ ಕಾರ್ಯಕರ್ತರಿದ್ದೀರಿ, ಇವತ್ತು ಏನು ಏನು ನಮ್ಮನ್ನರಿದ್ದಾರೆ, ಏನು ಕೆಲವು ಅಧಿಕಾರಿಗಳ
ಆರೋಗ್ಯ ಇಲಾಖೆಗಳಲ್ಲಿ ಸಿಗುವ ಸೌಲಭ್ಯಗಳು ಜನರಿಗೆ ಸಿಗುವಂತಹ ವಿಶೇಷ ಕಾರ್ಯಕ್ರಮವಾಗಿದ್ದು, ಈ ಹಿಂದೆ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಿದ್ದೆವು. ಕಾರಣ ರೋಗ ಪತ್ತೆ ಹಚ್ಚುವ ವ್ಯವಸ್ಥೆ ಇಲ್ಲದೆ ಇರುವುದು ಪ್ರಮುಖವೆನಿಸಿದೆ. ಆದರೆ ಇಂದು ಎಲ್ಲಾ ರೀತಿಯ ವ್ಯವಸ್ಥೆಗಳಿವೆ ಎಂದರು. ನಾವು ಇಂದು ಪೌರ ತಾಲೂಕಿನಲ್ಲಿ ಸಾರ್ವಜನಿಕರಿಗೋಸ್ಕರ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಆರೋಗ್ಯ ಮೇಳ, ಇಲ್ಲಿ ಸಾರ್ವಜನಿಕರಿಗೆ ಎಲ್ಲಾ ರೀತಿಯಂತ ಒಂದು ಆರೋಗ್ಯ ಸೇವೆಗಳನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಸೇರಿಬಿಟ್ಟು ಸಾರ್ವಜನಿಕರಿಗೆ ಎಲ್ಲಾ ರೋಗಗಳು ಸಹ ತಪಾಸಣೆ ಮಾಡ್ತಿದೆ. ಈ ವಿಶೇಷವಾಗಿ ನಮ್ದು ಇದೊಂದು ಅಸಾಂಕ್ರಾಮಿಕ ರೋಗಗಳ ತಪಾಸಣೆ ಮಾಡ್ತೀವಿ. ಮತ್ತೆ ನಮ್ಮ ತಾಲೂಕಿನಲ್ಲಿ ಇತ್ತೀಚೆಗೆ ಸುಮಾರು 4 ವರ್ಷ ಬಿ ಪಿ ಶುಗರ್ ಮಾತ್ರೆ ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಬಿ ಪಿ ಶುಗರ್ ತಪಾಸಣೆ ಮಾಡಬೇಕು. ಅವ್ರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸಮಾಲೋಚನೆ ನೀಡಬೇಕು. ಮತ್ತೆ ಅವ್ರಿಗೆ ಉಚಿತವಾಗಿ ಮಾತ್ರೆಗಳನ್ನು ನೀಡಿದ್ದೇವೆ. ಮತ್ತೆ ಅವ್ರಿಗೆ ದೈಹಿಕ ಒಂದು ಯೋಗ ಜ್ಞಾನ ಈ ಥರದ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ ತರೋದ್ರ ಮುಖಾಂತರ ಈ ಒಂದು ಆರೋಗ್ಯವನ್ನು ಸುಸ್ಥಿರದಲ್ಲಿ ಇಡಲು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಆರೋಗ್ಯ ಮೇಳದಲ್ಲಿ ಸಾರ್ವಜನಿಕರಿಗೆ ಸುಮಾರು 250 ಜನಕ್ಕೆ ನಾವು ಬಿ ಪಿ ಶುಗರ್ ತಪಾಸಣೆ ನಡೆಸಿದ್ವಿ. ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಈ ಭಾಗದ ಜನ? ಈ ಭಾಗದ ಜನರಿಗೆ ಇವರೆಲ್ಲ ಬೀಳಂಗ ಆರೋಗ್ಯ ಮೇಳ ಅಂತ ಒಂದು ನಡೆಸ್ತಾ ಇದೆ. ಇದರಲ್ಲಿ ಅದು ಆಯುಷ್ ಕ್ಲಿನಿಕ್ ಅಂತ, ಕೆಲವೊಂದು ಕ್ರೋನಿಕ್ ಡಿಸೀಸ್ ಅಂತ ಇರ್ತದೆ, ಕಾಲು ನೋವುಗಳಿಗೆ ಆಗ್ತದೆ, ಆಯುರ್ವೇದಿಕ್ಕಲ್ಲಿ ಕೆಲವೊಂದು ತುಂಬ ಚೆನ್ನಾಗಿ ರಿಸಲ್ಟ್ ಇರ್ತದೆ, ತುಂಬ ರಿಸಲ್ಟ್ ಸಿಗುತ್ತೆ ಎಲ್ಲ ಬೇರೆ ಎಲ್ಲ ಸಾಂಕ್ರಾಮಿಕ. ಮತ್ತು ಇಮ್ಯುನಿಟಿ ಪವರು ಕೋವಿಡಲ್ಲಿ ಇಂಪ್ರೂವ್, ಇಮ್ಯುನಿಟಿ ಪವರ್ಗೆ ಅಸ್ತ್ರ ಎಲ್ಲ ಮೆಡಿಸಿನ್ಸ್. ಇದನ್ನು ಕೋವಿಡ್, ಇದು ಯಾವ ವಯಸ್ಸಿನ ಹುಟ್ಟಿದ ಮಕ್ಕಳಿಂದ ಈ ಭಾಗದಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ಅದ ಏನನ ಫ್ಲೋರೈಡ್ ಅಂಶ ಅಂದ್ರೆ ಕಾಲು ನೋವು ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಆಯುರ್ವೇದ ಯೋಗರಾಜ ಗುಗ್ಗುಲು ಅಂತ ಬರುತ್ತೆ ಟ್ಯಾಬ್ಲೆಟ್, ಮತ್ತೆ ಆಯಿಲ್ ಬರುತ್ತೆ ನಾರಾಯಣ ತೈಲ ಅಂತ, ಮಹಾನಾರಾಯಣ ತೈಲ, ಕ್ಷೀರಬಲ ತೈಲ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ನು ಇದೇ ವೇಳೆಯಲ್ಲಿ ತಹಶೀಲ್ದಾರ್ ವರದರಾಜ, ಆರೋಗ್ಯ ಇಲಾಖೆಯ THO, ತಾಲೂಕು ಪಂಚಾಯಿತಿ ಇಒ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಕಾಶ್ಮೀರದ ಹಿಮದ ವಾತಾವರಣದಿಂದ ಕೂಡಿರುವಂತಹ ಸ್ಥಳದಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಕೃಷ್ಣಾ ತೀರದ ಕಪ್ಪು ಭೂಮಿಯಲ್ಲಿ ಬೆಳೆಯುವ ಮೂಲಕ ಪ್ರಗತಿಪರ ರೈತನೊಬ್ಬ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೌದು, ರುಚಿಕರ ಮತ್ತು ಉತ್ಕೃಷ್ಟ ಗುಣಮಟ್ಟದ ದ್ರಾಕ್ಷಿ ಬೆಳೆಗೆ ಪ್ರಸಿದ್ಧವಾದ ಜಿಲ್ಲೆ ವಿಜಯಪುರ. ಈ ಜಿಲ್ಲೆಯಲ್ಲಿ ಪ್ರಗತಿಪರ ರೈತನೊಬ್ಬ ಕಾಶ್ಮೀರ ಸೇಬು ಬೆಳೆದು ಇತರರಿಗೆ ಬೆರಗು ಮೂಡಿಸಿದ್ದಾರೆ. ಹೌದು, ಕಾಶ್ಮೀರದ ಹಿಮದಿಂದ ಕೂಡಿದ ಚಳಿಯ ವಾತಾವರಣದಲ್ಲಿ ಬೆಳೆಯುವ ಸೇಬನ್ನು ವಿಜಯಪುರ ಜಿಲ್ಲೆಯ ಕೊಲ್ರಾರ ಗ್ರಾಮದ ಪ್ರಗತಿಪರ ರೈತ ಸಿದ್ದಪ್ಪ ಬಾಲಗೊಂಡ ಎಂಬಾತರು ಕಪ್ಪು ನೆಲದಲ್ಲಿ ಸೇಬು ಬೆಳೆದಿದ್ದಾರೆ. ಇದು ಆಪಲ್ ಬೆಳೆ ರೀ, ಸೇಬು ಬೆಳೆ. ಇದು ಕಾಶ್ಮೀರದಾಗ ಬೆಳೆಯೋ ಬೆಳೆ, ನಾವೆಲ್ಲ ಪ್ರಯೋಗ ಮಾಡ್ಲಕತ್ತೀವಿ. ಸೇಬು ಒಂದೇ ಅಲ್ಲ, ಇಂಥವು ಇನ್ನೂ 40-50 ವೆರೈಟಿಗಳು ಏನು ಇರಲಾರ್ದು ಅದಾವ, ಇದ್ದದ್ದು ಅದಾವ. ಯಾಕೆ ಮಾಡ್ಲಕತ್ತೀವಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ನಮ್ಮ ಬಿಜಾಪುರ ಡಿಸ್ಟಿಕ್ ಅಲ್ಪ ಮಳೆ ಮಡ್ಡಿ ಜಮೀನು, ಅಲ್ಪ ನೀರಾವರಿ ಜಮೀನುಗಳು, ಇವತ್ರೊಳಗೆ ಎಲ್ಲರೂ ಏನು ನಾವು ಹೊಳೆ ದಂಡೆಯಾಗಿದ್ದವ್ರು ಸ್ವಲ್ಪ ಕಬ್ಬು ಬೆಳಿತೀವಿ, ಕಬ್ಬು ಎಲ್ಲರಿಗೂ ಬೆಳೆಯೋಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚು ಈ ಹಣ್ಣು ಹಂಪಲುಗಳನ್ನು ಈ ಮುಂದಿನ ದಿನಮಾನ ಅವಶ್ಯಕತೆ ಅದಾವ. ಯಾಕೆ ಮನುಷ್ಯ ಆರೋಗ್ಯವಾಗಿರ್ಬೇಕಂದ್ರೆ ಒಂದು ಭಾಗ ಆಹಾರ ಧಾನ್ಯ ತಿನ್ನಬೇಕು, ಒಂದು ಭಾಗ ಕಾಯಿಪಲ್ಲೆ ತಿನ್ನಬೇಕು, ಒಂದು ಹಣ್ಣು, ಒಂದು ಭಾಗ ಹಣ್ಣು ಹಂಪಲು ತಿನ್ನಬೇಕಂತ ಹೇಳ್ತಾರೆ. ಆ ಹಣ್ಣು ಹಂಪಲುಗಳ ಉತ್ಪಾದನೆ ಇನ್ನೂ ಕಡಿಮೆ ಐತಿ. ಆ ಕಡಿಮೆ ಇದ್ದ ಸಲುವಾಗಿ ನಾವು ಯೂನಿವರ್ಸಿಟಿಯವರು ಸೈಂಟಿಸ್ಟ್ರು ಎಲ್ಲ ಚಿಂತನೆ ಮಾಡಿ ಮುಂದಿನ ದಿನಮಾನ ಏನಾಗ್ಬೋದು, ಇನ್ನೊಂದು 5-10 ವರ್ಷಕ್ಕೆ ಒಕ್ಕಲ್ತನ ಏನಾಗ್ಬೋದು ಅಂತ ಹಾಗೆಲ್ಲ ಚಿಂತನೆ ಮಾಡಿ ಒಂದು ಸಾವಯವಕ್ಕೆ ನೀ ಕಿಮ್ಮತ್ತು ಬರ್ತೈತಿ, ಒಂದು ಇಂಥ ಹಣ್ಣು ಹಂಪಲು ಕಿಮ್ಮತ್ತು ಬರ್ತೈತಿ ಅಂದಾಗ ಇದನ್ನು ಮಾಡ್ಬೇಕಂತೇಳಿ ಒಂದು ಚಿಂತನೆ ಮಾಡಿ ಮಾಡಿವು. ಇವು ಹಿಮಾಚಲ ಪ್ರದೇಶದಿಂದ ಈ ತರಿಸು 250 ರೂಪಾಯಿ ಬಂದೆ, ಅವನ್ನು ಹಚ್ಚಿವು, ಹಚ್ಚಿ 2 ವರ್ಷ ಆಯ್ತು. ಈ ಹೂ ಬರೋದ್ರಾಗ ಏನು ಪ್ರಾಬ್ಲಮ್ ಇಲ್ಲ, ಹೂ ಬರ್ತೈತಿ. ಈ ಒಂದು ಪ್ರಾಬ್ಲಮ್ ಏನಾಗೈತೆ ಅಂದರೆ ನಾವು ಲೇಟ್ ಮಾಡಿ ಚಟ್ನಿ ಮಾಡಿವು, ಅದು ಅಂದರೆ ಈ ಸಲ ನಮಗೆ ತಪ್ಪು ಅನಿಸಿ ಮುಂದಿನ ಸಲ ಒಂದು 2 ತಿಂಗಳು ಮುಂಚೆ ತೊಗೋಬೇಕು. ಯಾಕಂದರೆ ಈ ಬಿಸಿಲಿಗೆ ಏಪ್ರಿಲ್ ಮೇದಂಥ ಬಿಸಿಲು ಯಾವ ಹಣ್ಣಾದ್ರೂ ಯಾವ ಕಾಯಿ ಆದ್ರೂ ಸನ್ಬರ್ನ್ ಆಕತಿ, ಸಣ್ಣ ಆಕತಿ ಬಿಸಿಲಿಗೆ. ಮತ್ತು ಈ ಟೈಮ್ದಾಗ ತರಲಾರ್ದಂಗೆ ಇದಕ್ಕಿಂತ 1-2 ತಿಂಗಳು ಮುಂಚೆ ಬರುವಂಗೆ ಮುಂದಿನ ಸಲ ಮಾಡಿದರೆ ಸಕ್ಸಸ್ ಆಗತ್ತೆ ಅನ್ನೋದು ನಮಗೆ ಮನವರಿಕೆ ಆಗೈತಿ. ಆ ಪ್ರಯೋಗ ಮಾಡ್ಕೊತ ಹೊಂಟಿವು.
ಇನ್ನು ಭಾರತದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮೇಘಾಲಯ ಸೇರಿದಂತೆ ದಕ್ಷಿಣ ಭಾರತದ ತಮಿಳುನಾಡಿನ ನೀಲಗಿರಿ ಬೆಟ್ಟದಲ್ಲಿ ಮಾತ್ರ ಈ ಸೇಬು ಬೆಳೆಯುತ್ತಾರೆ. ಮೊದಲ ಬಾರಿಗೆ ಕೊಲ್ಹಾರದ ರೈತ ಸಿದ್ದಪ್ಪ ಬಾಲುಗೊಂಡ ಅವರು 1 ಎಕರೆ ಹೊಲದಲ್ಲಿ ಪ್ರಾಯೋಗಿಕವಾಗಿ ಸೇಬು ಬೆಳೆದು ಹೊಸ ಆಶಾಭಾವ ಮೂಡಿಸಿದ್ದಾರೆ. ನನ್ನ ಹೆಸರು ಸಚಿನ್ ಸಿದ್ದಪ್ಪ ಬಾಲ್ಗೊಂಡ್ ಅಂತೇಳಿ. ನಾವು ಹಿಮಾಚಲ ಪ್ರದೇಶದಿಂದ ಆ್ಯಪಲ್ ಸಸಿಗಳನ್ನ ತೊಗೊಂಡು ಬಂದು ಇಲ್ಲಿ ಪ್ಲ್ಯಾಂಟೇಷನ್ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಪ್ಲ್ಯಾಂಟೇಷನ್ ಮಾಡಾಗ ನಮಗೆ ಸಂಶಯ ಇತ್ತು ಬರ್ತದೋ ಇಲ್ಲೋ ಅಂಥೇಳಿ. ಆದರೆ ಈ ಸದ್ಯ ನಾವು ಪ್ಲ್ಯಾಂಟೇಷನ್ ಮಾಡಿದ ನಂತರ ಒಂದೊಂದು ಪ್ರೊಸೀಜರ್, ಯಾಕಂದರೆ ಹಿಮಾಚಲ ಪ್ರದೇಶ ಆ್ಯಪಲ್ ಇಲ್ಲಿ ಹೆಂಗೆ ಬರ್ತದೆ ಅನ್ನೋ ಒಂದು ಇದು ಇತ್ತು. ಅದಾದಮೇಲೆ ಇದು ಹೊರೈಟಿ ಅಣ್ಣ ಹೊರೈಟಿ ಬರ್ತದೆ ಅನ್ನೋ ಒಂದು ಖಾತ್ರಿ ಮೇಲೆ, ಇದು ಆ್ಯಕ್ಚುಲಿ ಇಸ್ರೇಲ್ ಹೊರೈಟಿ, ನಾವು ಬೆಳೆದಿರೋದು ಅಣ್ಣ ಹೊರೈಟಿ ಇಸ್ರೇಲ್ ಹೊರೈಟಿ, ಇದನ್ನು ಹಿಮಾಚಲ ಪ್ರದೇಶದಿಂದ ನಾವು ತೊಗೊಂಬಂದು ಪ್ಲ್ಯಾಂಟೇಷನ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಪ್ಲ್ಯಾಂಟೇಷನ್ ಮಾಡಿದಾಗ ಎಲ್ಲ ಜನ ಅಂತಿದ್ರು ಬರ್ತದೋ ಇಲ್ಲೋ ಬರ್ತದೋ ಇಲ್ಲೋ, ಸೊ ಇವ ಇದನ್ನ ಹಾಕಿ ಹಿಮಾಚಲ ಪ್ರದೇಶದಿಂದ ತಂದು ಅಂತೇಳಿ. ಬಟ್ ಫಸ್ಟ್ನೇ ವರ್ಷ ಒಂದು 10 ಗಿಡ ಬಂತು. ಬಟ್ ಈ ವರ್ಷ ಟೋಟಲಾಗಿ 2 ಎಕರೆಯಲ್ಲಿ 1 ಎಕರೆಯಲ್ಲಿ ಪೂರ್ತಿ ಗಿಡಗಳು ಕಾಯಿ ಹಿಡ್ದಾವೆ. ಯಾಕಂದರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಏನೇ ಇಲ್ಲ ಅಂದರೂ 120 ಕಾಯಿವರೆಗೆ ಹಿಡ್ದದ. 120 ಕಾಯಿ ಅಂದರೆ ಹೆಚ್ಚು ಕಡಿಮೆ ನಮಗೊಂದು 30 ಕಿಲೋ ಆಗ್ತದೆ. 30 ಕಿಲೋ ಅಂದರೆ 1 ಎಕರೆಗೆ ಹೆಚ್ಚು ಕಡಿಮೆ ನಾವು ಒಂದು 400 ಗಿಡ ಕೂರಿಸೋದ್ರಿಂದ 1 ಕಿಲೋ 60-100 ರೂಪಾಯಿ 120 ಈ ರೇಂಜಲ್ಲಿ ರೇಟ್ ಇರ್ತದೆ. ಅಂದರೆ 1 ಎಕರೆಗೆ ಹೆಚ್ಚು ಕಡಿಮೆ ಒಂದು 8 ಲಕ್ಷದವರೆಗೆ ಆದಾಯವನ್ನು ನಾವು ಇದರಲ್ಲಿ ಗಳಿಸ್ಬೋದು. ಯಾಕಂದರೆ 8 ಲಕ್ಷದವರೆಗೆ ಆದಾಯ ಅಂದರೆ ಈಗ ಉಳಿದಿದ್ದ ಬೆಳೆಗಳನ್ನು ನಾವೆಲ್ಲ ಏನು ನೋಡ್ತೀವಿ ಅವೆಲ್ಲ ಬೆಳೆಗಳು ಲಾಸ್ಟ್ನಾಗ ಅದಾವೆ. ದಾಳಿಂಬೆ ನೋಡ್ಬೋದು, ದ್ರಾಕ್ಷಿ ನೋಡ್ಬೋದು, ಈ ಎಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಗಳು ಸ್ವಲ್ಪ ಖರ್ಚು ಜಾಸ್ತಿ ಅದ. ದ್ರಾಕ್ಷಿ ಎಲ್ಲ 4-5 ಲಕ್ಷದವರೆಗೆ ಖರ್ಚು ಅದ. ಬಟ್ ಇದು ಖರ್ಚು ಕಡಿಮೆ ಅದ, ಯಾಕಂದರೆ 1-1.5 ಲಕ್ಷದೊಳಗೆ ಖರ್ಚೇ ಮುಗೀತದೆ. ಇದ್ರದ್ದು ಖರ್ಚು ಕಡಿಮೆ ಅದ ಮತ್ತು ಲಾಭನೂ ಜಾಸ್ತಿ ಅದ. ಹೀಗಾಗಿ ಎಲ್ಲ ರೈತರು ಇದಕ್ಕೆ ಭಾಳ ಪ್ರಚೋದನೆ ಆಗ್ತಿದ್ದಾರೆ. ಯಾಕಂದರೆ ಇಂಥ ಎಲ್ಲ ಸಾಕಷ್ಟು ರೈತರು ಬರ್ತಾರೆ ನಮ್ಮಲ್ಲಿ, ಕರ್ನಾಟಕ ಪೂರ್ವ ಕರ್ನಾಟಕ, ಆಲ್ ಓವರ್ ಕರ್ನಾಟಕ, ಮತ್ತು ಮಹಾರಾಷ್ಟ್ರ, ಔಟ್ ಆಫ್ ಸ್ಟೇಟು, ಅಲ್ಲಿಂದ ಬಂದು ನೋಡ್ಕೊಂಡು ಯಾವ ರೀತಿ ಬೆಳೆದಾರೆ ಅಂದರೆ ಅವ್ರು ಬಂದಿಲ್ಲ ಖುಷಿ ಆಗ್ತಾರೆ, ಹೆಂಗ್ರಿ ಇಂಥಲ್ಲಿ ಹೆಂಗೆ ಬೆಳೆದ್ರಿ ಅಂಥೇಳಿ. ಬಿಸಿಲಿನ ಈ ಭಾಗದಲ್ಲಿ ಸೇಬು ಬೆಳೆಯಲು ಸಾಧ್ಯವೇ ಎಂಬ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲು ಕಾಶ್ಮೀರದಿಂದ ಗಿಡಗಳನ್ನು ತಂದು ನಾಟಿ ಮಾಡಿದ್ದು ಪ್ರಯೋಗ ಯಶಸ್ವಿಯಾಗಿದ್ದು ಹಣ್ಣುಗಳಿಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿಯೇ ಬೇಡಿಕೆ ಇದ್ದು ಇಲ್ಲಿಯೇ ಮಾರಾಟ ಮಾಡುವ ಉದ್ದೇಶ ಹೊಂದಿದ್ದಾರೆ. ಒಟ್ಟಾರೆ ಹೊಸ ಸಾಹಸ ಮಾಡಿದ ಸಿದ್ದಪ್ಪ ಬಾಲಗುಂಡ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸುರೇಶ್ ಚಿನಗುಂಡಿ, ಅಮೋಕ್ ಟಿವಿ, ವಿಜಯಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.